ಬಹಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಎರಡು ಕಾರಣಕ್ಕಾಗಿ ನನಗೆ ಸಂತೋಷ ಆಗಿದೆ. ಒಂದು, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇರತಕ್ಕಂಥ ಸಮ್ಮೇಳನದಲ್ಲಿ ಮಾತನಾಡ್ತಾ ಇರ್ತಕ್ಕಂಥ ಮಾತುಗಳು ಸರ್ವಧರ್ಮದ ಬಗ್ಗೆ ಆಡುವಂಥ ಮಾತುಗಳು ಪ್ರಸ್ತುತ ಸಮಾಜಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥವು. ಅವುಗಳನ್ನು ಇಂತಹ ಒಂದು ಕ್ಷೇತ್ರದಲ್ಲಿ ಚರ್ಚೆ ಮಾಡಿ ಇಡೀ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿ ನಾನು ಸಂತೋಷಪಟ್ಟಿದ್ದೇನೆ. ಎರಡನೆಯದು, ಸನ್ಮಾನ್ಯ ಹೆಗಡೆಜಿಯವರು ಬಹುಶಃ ಯಾವುದೇ ಒಂದು ಚುನಾಯಿತ ಸರ್ಕಾರ ಮಾಡದೇ ಇರತಕ್ಕಂಥ ಕೆಲಸಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ಇವತ್ತು ಏನು ಸಮಾಜದಲ್ಲಿ ಮಾಡಿಕೊಂಡು ಬಂದಿದ್ದಾರೆ ಅದರ ಬಗ್ಗೆ ಕೂಡ ಹೆಮ್ಮೆ ಪಡುವಂಥ ವಿಚಾರ. ಅದಕ್ಕಾಗಿ ನನಗೆ ಬಹಳ ಸಂತೋಷವನ್ನು ತರ್ತಾ ಇದೆ. ಸ್ನೇಹಿತರೆ, ಮತ್ತೊಂದು ಗರಿ ಅವರಿಗೆ ಸಲ್ಲಿದೆ ಅಂದರೆ ನವೆಂಬರ್ 25ನೇ ತಾರೀಕು 77 ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಕೇವಲ 2 ದಿವಸದ ಹಿಂದೆ ಅವರ ಹುಟ್ಟು ಹಬ್ಬ ಎಷ್ಟೊಂದು ಅರ್ಥಗರ್ಭಿತವಾಗಿದೆ ಎನ್ನುವುದನ್ನು ತಾವು ಯೋಚನೆ ಮಾಡಿ. ಒಂದು ಕಡೆ ಯಾರಾದರೂ ಹುಟ್ಟು ಹಬ್ಬ ಅಂದರೆ ನಾವೆಲ್ಲ ರಾಜಕಾರಣಿಗಳು ಬಹಳ ದೊಡ್ಡ ದೊಡ್ಡದಾಗಿ ಆಚರಣೆ ಮಾಡ್ಕೊಳ್ತೇವೆ, ಅದಕ್ಕೆ ಅರ್ಥ ಇದೆಯೋ ಅರ್ಥ ಇಲ್ವೋ, ನಾವು ಸೆಲೆಬ್ರೇಷನ್ಸ್ ಅಂತೂ ಮಾಡ್ಕೊಳ್ತೇವೆ. ಆದರೆ ಸನ್ಮಾನ್ಯ ಹೆಗಡೆಜಿಯವರು ಆ 77 ವರ್ಷಕ್ಕೆ ಕಾಲಿಡುವಂತಹ ಸಂದರ್ಭದಲ್ಲಿ ಸರ್ವಧರ್ಮ ಸಮ್ಮೇಳನವನ್ನು ಆಚರಣೆ ಮಾಡಿ ನಮಗೆಲ್ಲರಿಗೂ ಜಾಗೃತಿಯ ಮೂಡಿಸುವಂತಹ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದರ ಜೊತೆ ಜೊತೆಯಾಗಿ ಈಗ ತಾನೇ ಇಂಡಿಯನ್ ಬುಕ್ಸ್ ಆಫ್ ರೆಕಾರ್ಡ್ಸ್ ಅವರು ಮಾಡಿರ್ತಕ್ಕಂಥ ಬಹಳ ಪ್ರಾಮುಖ್ಯವಾದಂಥ ಕೆಲಸಕ್ಕೆ ರೆಕಗ್ನಿಷನ್ ಮಾಡಿದ್ದಾರೆ. ಸಾವಿರಾರು ಆರ್ಟ್ ಎಫೆಕ್ಟ್ಸ್ ವಸ್ತುಗಳು ಎಲ್ಲೂ ಸಿಗೋದಿಲ್ಲ, ಅಂತಹ ವಸ್ತುಗಳನ್ನು ಸಂಗ್ರಹಣೆ ಮಾಡಿ ಸಾವಿರಾರು ಪುಸ್ತಕಗಳನ್ನು ಸಂಗ್ರಹಣೆ ಮಾಡಿ ನೂರಾರು ಕಾರುಗಳನ್ನು ಸಂಗ್ರಹಣೆ ಮಾಡಿ ವಸ್ತುಗಳನ್ನು ಸಂಗ್ರಹಣೆ ಮಾಡಿ ಇವತ್ತು ಮುಂದಿನ ಪೀಳಿಗೆಗೆ ಅವುಗಳನ್ನೆಲ್ಲ ಇಟ್ಟಿದ್ದಾರೆ. ಬಹುಶಃ ಆ ವಸ್ತುಗಳನ್ನು ನೋಡಿದರೆ ನಾನು ಕೂಡ ಒಂದು ಬಾರಿ ಹೋಗಿದ್ದೇನೆ. ಆ ವಸ್ತುಗಳನ್ನು ನೋಡಿದರೆ ಬಹುಶಃ ಇನ್ನೆಲ್ಲಿಯೂ ನೀವು ನೋಡೋಕ್ಕಾಗೋದಿಲ್ಲ, ಪ್ರಪಂಚದಲ್ಲಿ ಎಲ್ಲೂ ಸಿಕ್ಕೋದಿಲ್ಲ. ಅಂತಹ ವಸ್ತುಗಳನ್ನು ಸಂಗ್ರಹಣೆ ಮಾಡಿ ಮುಂದಿನ ಪೀಳಿಗೆಗೆ ಪರಿಚಯ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, 1933 ಈ ಭಾಗದಲ್ಲಿ ಒಂದು ಚರಿತ್ರಾರ್ಹವಾದ ಇಸುವಿ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಯಾಕೆ ಅಂತೇಳಿದರೆ ನಮಗೆ ಅವತ್ತಿಗೆ ನಮಗೆ ಸಂವಿಧಾನ ಇರಲಿಲ್ಲ. 1933 ಈ ದೇಶದಲ್ಲಿ ಸಂವಿಧಾನ ಇನ್ನೂ ಕೂಡ ಬಂದಿರಲಿಲ್ಲ. ಅದಕ್ಕೆ ಮೊದಲೇ, ಈ ದೇಶದಲ್ಲಿ ಸಂವಿಧಾನ ಬರೋದಕ್ಕೆ ಮೊದಲೇ ಕೀರ್ತಿಶೇಷ ಮಂಜಯ್ಯ ಹೆಗಡೆಯವರು ಸರ್ವಧರ್ಮ ಮಾತುಗಳನ್ನು ಆಡಿದ್ದಾರೆ ಅಂತ ಹೇಳಿದರೆ ಬಹುಶಃ ಈ ಭಾಗದ ಜನರಿಗೆ ಏನೆಲ್ಲ ಅನುಕೂಲಗಳು
ಮತ್ತು ಸಂದೇಶಗಳು ಸಿಕ್ಕಿರಬಹುದು ಅನ್ನೋದನ್ನು ತಾವು ಯೋಚನೆಯನ್ನು ಮಾಡಿ. ಅದರ ನಂತರ ಬಂದಂಥ ಕೀರ್ತಿಶೇಷ ರತ್ನವರ್ಮ ಹೆಗಡೆ ಅವರು ಕೂಡ ಅದನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಬಹುಶಃ ತದನಂತರ ನಮಗೆ ಸ್ವತಂತ್ರ ಬಂದಿದೆ, ಸ್ವತಂತ್ರದ ನಂತರ ನಮಗೆ ಸಂವಿಧಾನ ಬಂದಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನದಲ್ಲಿ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ, ಅವನು ಯಾವುದೇ ಧರ್ಮಕ್ಕೆ ಸೇರಿರಲಿ, ಆ ಧರ್ಮವನ್ನು ಆಚರಣೆ ಮಾಡೋದಕ್ಕೆ ಪ್ರಚಾರ ಮಾಡೋದಕ್ಕೆ ಆರ್ಟಿಕಲ್ 25, 26, 27, 28 ಸಂವಿಧಾನದ 4ನೇ ಚಾಪ್ಟರ್ನಲ್ಲಿ ಇದೆಲ್ಲದಕ್ಕೂ ಅವಕಾಶ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಈ ಕ್ಷೇತ್ರದಲ್ಲಿ ಆ ಆರ್ಟಿಕಲ್ಗಳ ಅವಶ್ಯಕತೆ ಇರಲಿಲ್ಲ. ಆ ಆರ್ಟಿಕಲ್ಗಳ ಅವಶ್ಯಕತೆ ಇಲ್ಲದೇನೆ ಸರ್ವಧರ್ಮವನ್ನು ನಾವು ಪರಿಪಾಲಿಸಬೇಕು ಅನ್ನುವಂಥ ಸಂದೇಶವನ್ನು ಈ ಶ್ರೀಕ್ಷೇತ್ರದ ಕೊಟ್ಟಿದೆ ಎಂದಾಗ ಇತಿಹಾಸ ಪುಟಗಳಲ್ಲಿ ನಾವು ಇದನ್ನು ಓದಬೇಕಾಗ್ತದೆ. ಆದ್ದರಿಂದ ನಾನು ಇವತ್ತು ತಮ್ಮಲ್ಲಿ ಹಂಚಿಕೊಳ್ಳೋದಿಷ್ಟೇ, ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಬರೀ ಗ್ರ್ಯಾಜುಯೇಷನ್ ಅಲ್ಲ, ಬರೀ ಶಿಕ್ಷಣದಲ್ಲಿ ನಾವು ಡಾಕ್ಟ್ರೇಟ್ಗಳನ್ನು ತಗೊಳ್ಳೋದಲ್ಲ ಅಥವಾ ಡಿಗ್ರಿಗಳನ್ನು ತಗೊಂಡು ನಮ್ಮ ನಮ್ಮ ವೃತ್ತಿಯನ್ನು ಮಾಡೋದಲ್ಲ. ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಪ್ರಜೆಯೂ ಕೂಡ ಶಾಂತಿಯಿಂದ ಬಾಳುವಂಥ ಸನ್ನಿವೇಶ ಈ ದೇಶದಲ್ಲಿ ಬೇಕಾಗ್ತದೆ. ಅದಕ್ಕೆ ಮಾನ್ಯ ಹೆಗಡೆಜಿ ಅವರು ಹೇಳಿದ್ದಾರೆ ಅವರ ಭಾಷಣದಲ್ಲಿ, ಸರ್ವಧರ್ಮದ ಈ ದೇಶ ಶಾಂತಿಯ ತೋಟ ಆಗಬೇಕು. ಕುವೆಂಪುರವರ ಮಾತಿನಲ್ಲಿ ಹೇಳೋದ ರೀತಿಯಲ್ಲಿ ಇಲ್ಲಿ ಶಾಂತಿಯ ತೋಟ ಆಗಬೇಕು ಅಂತಕ್ಕಂಥ ಮಾತನ್ನು ಉಚ್ಚಾರ ಮಾಡಿದ್ದಾರೆ. ಅದು ಆಗಬೇಕಾದ್ರೆ ನಾವು ನಮ್ಮ ನಮ್ಮ ಮನಸ್ಸುಗಳನ್ನು ಹೇಗೆ ಬರ್ತದೋ ಹಾಗೆ ಅರಿಯೋದಕ್ಕೆ ಬಿಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಭಾರತ ಬಹಳ ವೇಗವಾಗಿ ಬೆಳೆದು ಮುಂದುವರೆದು ಹೋರ್ತಾ ಇದೆ, ವೇಗವಾಗಿ ಹೋಗ್ತಾ ಇದೆ. ಇಂಡಿಯಾ ಈಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಇನ್ ದ ವರ್ಲ್ಡ್. ಆದರೆ ನಾವು ಯಾವ ರೀತಿಯಲ್ಲಿ ಬಾಳ್ತಾ ಇದ್ದೇವೆ, ನಮ್ಮ ನಮ್ಮಲ್ಲಿ ಬರ್ತಕ್ಕಂಥ ವ್ಯತ್ಯಾಸಗಳನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ? ಪ್ರಪಂಚದ ಇತಿಹಾಸದಲ್ಲಿ ಯಾವುದೇ ದೇಶದಲ್ಲಿ ಇಷ್ಟೊಂದು ಧರ್ಮಗಳಿಲ್ಲ. ನಮ್ಮ ರಾಷ್ಟ್ರದಲ್ಲಿ ಹುಟ್ಟಿರ್ತಕ್ಕಂಥ ಧರ್ಮಗಳ ಜೊತೆ ಜೊತೆಯಲ್ಲಿ ಹೊರಗಿನಿಂದ ಬಂದಂಥ ಧರ್ಮಗಳು ಕೂಡ ಇದ್ದಾವೆ. ಅದು ಹಿಂದೂಯಿಸಂ ಇರ್ಬೋದು, ಜೈನಿಸಂ ಇರ್ಬೋದು, ಬುದ್ಧಿಸಂ ಇರ್ಬೋದು, ಸಿಖ್ಖಿಸಂ ಇರ್ಬೋದು, ಈ ಎಲ್ಲ ಧರ್ಮಗಳು ಈ ದೇಶದಲ್ಲಿ ಹುಟ್ಟಿದಂಥವು, ನಮ್ಮ ಮಧ್ಯದಲ್ಲಿ ಹುಟ್ಟಿದಂಥವು. ಅವರು ಯಾರು ಪರಕೀಯರು ಬಂದು ಹುಟ್ಟಿಸಲಿಲ್ಲ. ಮನುಷ್ಯನ ಮನಸ್ಸು ಯಾವ ರೀತಿ ಬರ್ತದೆ, ಯಾವುದರ ಮೇಲೆ ಅವನಿಗೆ ನಂಬಿಕೆ ಬರ್ತದೆ, ಆ ನಂಬಿಕೆಯನ್ನು ತನ್ನ ಇಡೀ ಜೀವನದಲ್ಲಿ ನಾನು ಅಳವಡಿಸ್ಕೊಳ್ತೇನೆ ಅನ್ನುವಂಥ ನಂಬಿಕೆ ವಿಶ್ವಾಸ ಆ ಧರ್ಮಗಳನ್ನು ಹುಟ್ಟಿಹಾಕಿದೆ. ಹೊರದೇಶದಿಂದನೂ ಕೂಡ ಧರ್ಮ ಬಂದಿದೆ, ಅದು ಇಸ್ಲಾಂ ಇರ್ಬೋದು, ಕ್ರಿಶ್ಚಿಯಾನಿಟಿ ಇರ್ಬೋದು, ಜೊರಾಸ್ಟ್ರಿಯನ್ ಇರ್ಬೋದು, ಆ ಧರ್ಮಗಳು ಕೂಡ ನಮ್ಮ ಜೊತೆಯಲ್ಲಿ ಬಂದು ಬೆರೆತು ಹೋಗಿದ್ದಾವೆ. ಈ ಸಮಾಜದಲ್ಲಿ ಇಷ್ಟೆಲ್ಲ ಇದ್ದಾಗ್ಯೂ ಕೂಡ ಆಧುನಿಕ ಭಾರತ ಹೇಗಿರಬೇಕು ಅಂತೇಳಿದರೆ ಸರ್ವ ಜನಾಂಗದ ಶಾಂತಿಯ ತೋಟ ಇರಬೇಕಾ, ಅಥವಾ ನಮ್ಮ ಧರ್ಮಗಳನ್ನು ನಾವು ಅನುಕರಣೆ ಮಾಡಿ ಒಬ್ಬರಿಗೊಬ್ಬರು ಮನಸ್ತಾಪಗಳಿಂದ ಹೊಡೆದಾಡಿ ಕಿತ್ತಾಡಿ ಈ ಸಮಾಜವನ್ನು ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥದ್ದು ಬೇಕಾ? ಇದು ಇವತ್ತಿನ ಮುಂದಿನ ಪ್ರಶ್ನೆ ಅನ್ನೋದನ್ನು ನಾನು ಇವತ್ತು ಅರ್ಥ ಮಾಡಿಕೊಂಡಿದ್ದೇನೆ. ಬಹುಶಃ ನಮಗೆ ಬೇಕಾಗಿರ್ತಕ್ಕಂಥದ್ದು ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಶಾಂತಿಯಿಂದ ಇರ್ತಕ್ಕಂಥದ್ದು ಅಂಥೇಳಿ ನನಗೆ ಬಂದಿರತಕ್ಕಂಥ ಭಾವನೆ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ಬಹಳ ಅರ್ಥಗರ್ಭಿತವಾಗಿದೆ ಅನ್ನೋದನ್ನು ಮತ್ತೊಂದು ಬಾರಿ ಹೇಳೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ,
ಸನ್ಮಾನ್ಯ ಹೆಗಡೆಜಿಯವರು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಹಳ್ಳಿ ಹಳ್ಳಿಗೆ ಯಾವುದಾದರೂ ಒಂದು ಕಾರ್ಯಕ್ರಮ ತಲುಪಿದೆ ಅಂತ ಹೇಳಿದರೆ ಸರ್ಕಾರದ ಕಾರ್ಯಕ್ರಮಗಳಿಗಿನ್ನ ಮೇಲಾಗಿ ಇವತ್ತು ಗ್ರಾಮೀಣಾಭಿವೃದ್ಧಿಯ ಸಂಸ್ಥೆ ಆ ಹಳ್ಳಿ ಹಳ್ಳಿಯನ್ನು ತಲುಪಿದೆ. ಕೋಟ್ಯಾಂತರ ಮನಸ್ಸುಗಳನ್ನು ತಲುಪಿದೆ. ನಾನು ತುಮಕೂರಿಗೆ ನನ್ನ ಕ್ಷೇತ್ರಕ್ಕೆ ಬಂದರು, ಅಲ್ಲಿ ಒಂದು ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮದ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದರು, ನನಗೂ ಕೂಡ ಭಾಗವಹಿಸುವಂಥ ಅವಕಾಶ ಸಿಕ್ಕಿತ್ತು. ಆ ಕಾರ್ಯಕ್ರಮದಲ್ಲಿ ನಾನು ಹೀಗೆ ಮಾತಾಡುವಾಗ ಇಷ್ಟೊಂದು ಅದ್ಭುತವಾದಂತಹ ಕಾರ್ಯಕ್ರಮ, ಈ ಕಾರ್ಯಕ್ರಮವನ್ನು ಇಡೀ ದೇಶಕ್ಕೆ ವಿಸ್ತರಿಸಿದರೆ ಹೇಗಾಗಬಹುದು ಅಂತ ಹೇಳಿದೆ. ಆ ಭಾಷಣದಲ್ಲಿ ಆ ಮಾತನ್ನು ಹೇಳಿ ಅವತ್ತು ಕಾರ್ಯಕ್ರಮ ಮುಗಿದು ಸಂಜೆ ಸನ್ಮಾನ್ಯ ಹೆಗಡೆಜಿಯವರಿಗೆ ರಾಜ್ಯಸಭೆಗೆ ಆಯ್ಕೆಯಾದರು. ಇಡೀ ದೇಶಕ್ಕೆ ಅವರ ಮನಸ್ಥಿತಿ ಇಡೀ ದೇಶಕ್ಕೆ ಹೋಗುವಂಥ ರೀತಿಯಲ್ಲಿ ಅವರು ರಾಜ್ಯಸಭೆಗೆ ಆಯ್ಕೆಯಾದರು. ಮಂಜುನಾಥ ಹೇಗೆ ಹೇಗೆ ಕೆಲಸ ಮಾಡ್ತಾನೆ ನೋಡಿ. ಹಾಗಾಗಿ ಇವತ್ತು ಇಡೀ ದೇಶದಲ್ಲಿ ಏನು ನಮ್ಮ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇದೆ ಅದನ್ನು ಇಡೀ ದೇಶದಲ್ಲಿ ನಾವು ವಿಸ್ತರಣೆ ಮಾಡಿದ್ದೇ ಆದರೆ ಬಹುಶಃ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಒಂದಿಷ್ಟು ಆರ್ಥಿಕವಾಗಿ ಮೌಲ್ಯಾಧಾರಿತವಾಗಿ ಒಂದಿಷ್ಟು ಶಕ್ತಿ ಸಿಕ್ಕುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಆ ದೃಷ್ಟಿಯಲ್ಲಿ ಅಂತಹ ಕೆಲಸವೂ ಕೂಡ ಆಗಲಿ ಅನ್ನುವುದನ್ನು ಹೇಳ್ತಾ ಇವತ್ತು ಈ ಕ್ಷೇತ್ರದಲ್ಲಿ ಎರಡು ದಾನಗಳಾಗುತ್ತೆ. ಭಕ್ತಿಯ ದಾನ ಆಗ್ತದೆ, ಅದಕ್ಕೆ ಪ್ರಸಾದವನ್ನು ಕೂಡ ಸ್ವೀಕಾರ ಕೊಡ್ತಾರೆ ನಮಗೆ. ಆದರೆ ಮತ್ತೊಂದು ಶ್ರೇಷ್ಠವಾದಂಥ ದಾನ ಆಗೋದು ನ್ಯಾಯದಾನ. ನ್ಯಾಯದಾನ ಆಗುತ್ತೆ. ಇಲ್ಲಿ ಯಾರಾದರೂ ಕೂಡ ಇಲ್ಲಿ ಬಂದು ನಾನು ತಪ್ಪನ್ನು ಒಪ್ಪಿಕೊಂಡಿದ್ದೇನೆ, ತಪ್ಪೊಪ್ಪಿಗೆ ಅಂತಾರೆ, ಆ ತಪ್ಪನ್ನು ಒಪ್ಪಿಕೊಂಡಿದ್ದೇನೆ ಅಂತ ಹೇಳಿ ಅಥವಾ ಅರಕೆ ಮಾಡಿ ಹೋದರೆ ಆ ವ್ಯಕ್ತಿಗೆ ಆ ದೇವರು ಆಶೀರ್ವಾದ ಮಾಡ್ತಾನೆ ಎನ್ನುವಂಥ ನಂಬಿಕೆ ಏನಿದೆಯಲ್ಲ, ಆ ನ್ಯಾಯದಾನ ಕೂಡ ಶ್ರೀ ಕ್ಷೇತ್ರದಲ್ಲಿ ಆಗುತ್ತೆ. ಆದ್ದರಿಂದ ಅವರು ಎಲ್ಲ ರಂಗದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಅವರು ಭಾಷಣದಲ್ಲಿ ಹೇಳಿದರು, ಬಡವರು ಮುಂದೆ ಬರಬೇಕು, ಹಿಂದುಳಿದ ಸಮುದಾಯಗಳು ಮುಂದೆ ಬರಬೇಕು, ಇವೆಲ್ಲವನ್ನು ಅವರ ಮಾತುಗಳಲ್ಲಿ ಹೇಳಿದ್ದಾರೆ. ಇವತ್ತು ಅದರ ಅಗತ್ಯತೆ ಇದೆ. ಭಾರತ ಸಮಾನತೆಯನ್ನು ಬಯಸುತ್ತೆ. ಸಂವಿಧಾನದ ಮೊದಲನೇ ಪುಟದಲ್ಲಿ ಹೇಳಿದ್ದಾರೆ, ಸಮಾನತೆಯ ಬಗ್ಗೆ ಮಾತನಾಡಿದ್ದಾರೆ, ಭ್ರಾತೃತ್ವದ ಬಗ್ಗೆ ಮಾತನಾಡಿದ್ದಾರೆ, ಸಹೋದರತ್ವ ಭಾವನೆಯ ಬಗ್ಗೆ ಮಾತನಾಡಿದ್ದಾರೆ. ಅವೆಲ್ಲವೂ ಕೂಡ ಇವತ್ತು ಅಗತ್ಯ ಇದೆ ಸಮಾಜಕ್ಕೆ, ಮುಂದಿನ ಪೀಳಿಗೆಗೆ ಅಗತ್ಯ ಇದೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಹಳಷ್ಟು ಜನ ವಿದ್ಯಾರ್ಥಿಗಳನ್ನು ನಾನು ಗಮನಿಸಿದೆ ಬರುವಾಗ, ಬಹಳಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ. ನಿಮ್ಮ ಭವಿಷ್ಯ ಒಂದು ಸವಾಲಾಗಿದೆ, ಅಷ್ಟೇ ಅವಕಾಶಗಳಿದ್ದಾವೆ. ನಿಮಗೆ ಯಾವ ರೀತಿಯಲ್ಲಿ ಸವಾಲುಗಳಿದ್ದಾವೋ ಅಷ್ಟೇ ಅವಕಾಶಗಳು ಕೂಡ ಇದ್ದಾವೆ. ಆ ಅವಕಾಶಗಳನ್ನು, ಆ ಸವಾಲುಗಳನ್ನು ಎದುರಿಸಿ ಅವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂಥ ಮನಸ್ಥಿತಿ ನಿಮಗೆ ಬರಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ಇಂತಹ ಕಾರ್ಯಕ್ರಮಗಳು ತಮಗೆ ಉತ್ತಮವಾಗಿ ಅನುಕೂಲ ಆಗ್ತದೆ ಎನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ನನಗೆ ನನ್ನ ಅದೃಷ್ಟವೋ ಏನೋ ಗೊತ್ತಿಲ್ಲ, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಆಹ್ವಾನ ಮಾಡಿದ್ದಾರೆ. ಸರ್ಕಾರದ ಪರವಾಗಿ ಬಂದಿದ್ದೇನೆ, ಪರಮೇಶ್ವರನಾಗಿಯೂ ಕೂಡ ಬಂದಿದ್ದೇನೆ. ಯಾಕೆಂದರೆ ಬರೀ ಸರ್ಕಾರದ ಗೃಹ ಸಚಿವನಾಗಿ ಬಂದಿಲ್ಲ, ನಾನು ಪರಮೇಶ್ವರನಾಗಿ ಕೂಡ ಬಂದಿದ್ದೇನೆ. ಹಾಗಾಗಿ ಭಾಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಮತ್ತೊಂದು ಬಾರಿ ಮಾನ್ಯ ಹೆಗಡೆಜಿಯವರಿಗೆ ಭಗವಂತ ಆ ಮಂಜುನಾಥ ಹೆಚ್ಚಿನ ಆಯುಷ್ಯನ್ನು, ಆರೋಗ್ಯವನ್ನು ಕೊಡಲಿ ಅಂಥೇಳಿ ನಾನು ಪ್ರಾರ್ಥನೆಯನ್ನು ಸಲ್ಲಿಸಿ